ಪ್ರಯತ್ನ ಬಿಟ್ಟಿದ್ದೀವಿ. ಅದಕ್ಕೆ ರಕ್ಷಣೆಗೆ ಬಂದಿರೋದು ಶಿವಣ್ಣನೂ ಅಲ್ಲ, ರಾಘಣ್ಣನೂ ಅಲ್ಲ, ಪರಮಾತ್ಮನಿಗೆ ಪ್ರಿಯನಾದ ಯುವರಾಜ್ ಕುಮಾರ್. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವ್ರ ಫೈಟ್ ಆಗಿರ್ಬೋದು, ಸಂತೋಷ್ ಆನಂದ್ ರಾಮ್ ಸರ್ ಅವ್ರದ್ದು ಡೈಲಾಗ್ ಆಗಿರ್ಬೋದು, ಅದು ಇದು ಡೈರೆಕ್ಷನ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್. ಒಂಬಾಳೆ ಫಿಲಮ್ ಸರ್ ಮಾಡಿರೋದ್ರಿಂದ ಇದನ್ನ ಮುಂಚೆ ಅವ್ರ ಎರಡು ಸಿನಿಮಾ ಇಡೀ ಭಾರತನೇ ಕೊಂಡಾಡುವಂತಹ ಸಿನಿಮಾಗಳು, ಯುವ ಸಹ ಆತನ ಆಗುತ್ತಾ ಹೇಗಿದೆ? ಈಗ ಆಗಿದೆಯಲ್ಲ ಸರ್, ಯಾಕೆಂದ್ರೆ ಅವರು ಹೊಸ ಸಿನಿಮಾ ಅಂತ ನಾವು ಹೇಳೋಕ್ಕಾಗ್ತಲ್ಲ. ಎಷ್ಟೋ ಒಂದು 100-200 ಸಿನಿಮಾ ಮಾಡಿರ್ತಾರೆ ಅವರ ತಂದೆ ತಾಯಿ, ಅವರು ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಮಾಡಿದ್ದೆ, ಅವ್ರ ತಾತ ಅವರೆಲ್ಲ ಮಾಡಿದಾರಲ್ಲ, ಅದರಿಂದ ನಾವು ಆ ಲೆವೆಲಲ್ಲೇ ತಗೊಂಡು ಹೋಗ್ಬೇಕು ಅವ್ರನ್ನ. ನಾವು ಏನು ಇಷ್ಟ ಎಲ್ಲ ಸಿನಿಮಾ ನೋಡಿ ಸರ್, ತುಂಬ ಚೆನ್ನಾಗಿದೆ, ಯಾವ ಥರ ಇದೆ ಅನ್ನೋದನ್ನ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಿದ್ದಾರೆ, ಅವ್ರಿಗೆ ಕೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಸಿನಿಮಾನ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಮಾತಾಡ್ರಿ ಅಣ್ಣ. ಏನಿಲ್ಲ ಅಣ್ಣ, ಏನೇನು ಮಾತಾಡಿಲ್ಲ ಅಣ್ಣ. ಯುವ ಯುಗ ಆರಂಭ ಆಗಿರಿ ಅಣ್ಣ. ನಾ ನೆನ್ಮೊನ್ನೆ ಬಂದಿರೋ ಚೈಲ್ಡ್ನ ಮಕ್ಕಳೆಲ್ಲ ಕೆಲಸ ಮಾಡ್ತೀರ ಮಾತಾಡ್ತಿರೋ, ನಮ್ಮ ಬಾಸ್ ಕೆಲಸ ಮಾಡ್ಬಿಟ್ಟು ಕೆಲಸ ಮಾತಾಡಿದ್ದಾರೆ, ಅಷ್ಟೇ ವ್ಯತ್ಯಾಸ ಅಣ್ಣ, ಇನ್ನೇನಿಲ್ಲ. ಇವಾಗ ಆರಂಭ, ದೊಡ್ಡ ಮನೆನ ತಡೆಯೋಕ್ಕೋ ಅಲ್ಲ, ತಡ್ಕೊಂಡು ಕಾಲಣ್ಣ ಯಾರ ಕೈಯಲ್ಲೂ ಅಷ್ಟೇ ಅಣ್ಣ. ಸ್ಕ್ರೀನ್ ಮೇಲೆ ನೋಡಿದಾಗ ಅಪ್ಪು ಸರ್ ನಾವು ಕಾಣ್ಬೋದಾ? ಹೌದಣ್ಣ, ನಾವು ಖಂಡಿತವಾಗ್ಲೂ ಕಾಣ್ಬೋದು ಅಣ್ಣ. ಪ್ರತಿ ಇದು ಇದ್ರಲ್ಲ ಡ್ಯಾನ್ಸ್ ಆಗಲಿ ಸ್ಟಂಟ್ಸ್ ಆಗಲಿ ಪ್ರತಿಯೊಂದರಲ್ಲೂ ನಮ್ಮ ಬಾಸೇ ನಮಗೆ ಕಣ್ ಮುಂದೆ ಬಂದಂಗೆ ಕಾಣಿಸುತ್ತೆ ಅಣ್ಣ. ಡ್ಯಾನ್ಸ್ ಹೆಂಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ರು ಅಣ್ಣ, ಸಾಕು ಸೂಪರ್ ಸಕಾರ ಮಾಡಿದ್ರೆ ಅಣ್ಣ. ನಾವು ಮಾತಾಡಂಗಿಲ್ಲ ಅಣ್ಣ, ಎರಡು ಮೂರು ಆಲ್ರೆಡಿ ಫಸ್ಟ್ ಇಂಡಸ್ಟ್ರಿ ನಂಗೆ ಗೊತ್ತಿರಂಗೆ, ಫಸ್ಟ್ ಎರಡು ಮೂವಿ ಇಂಡಸ್ಟ್ರಿ ಕೊಟ್ಟಿರೋ ಒಬ್ಬರೇ, ಫಿಲಮ್ ಕೊಟ್ಟಿರೋದು ಎರಡು ಮೂವಿನ ಇಂಡಸ್ಟ್ರಿ ಕೊಟ್ಟಿದ್ರು ಒಬ್ಬರೇ ಸ್ಟಾರ್ಟಿಂಗ್, ಎರಡು ಮೂವಿನ ಯಾರು ಇಲ್ಲ ಅಣ್ಣ ನಂಗೆ ಗೊತ್ತಿರಂಗೆ. ಸರ್ ನಮಗೆ ನಮ್ಮ ಬಾಸ್ ನೋಡಿ ಖುಷಿನೇ ಆಗುತ್ತೆ ಸರ್, ನಮ್ಗೆ ಖುಷಿ ಆಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಬೇರೆ ಲೆವೆಲ್ ಇದ್ದಾರೆ ಸರ್, ಆ ಆ್ಯಟಿಟ್ಯೂಡ್ ಇದೆ ನೋಡಿ, ಯಾ ಮಾಸು ಮಾತ್ರ ಸೈಕಾಂಗ್ ಮಾಡಿದ್ದಾರೆ ಸರ್. ಅಂದ್ರೆ ಈಗ ಯುವ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ರೆ, ಸೊ ಅದು ಫುಲ್ಫಿಲ್ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಹೇಗಿದೆ? ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ ಅಂತ ಅಲ್ಲ ಸರ್, ಯಾಕಂದರೆ ನಮ್ಮ ದೊಡ್ಡ ಮನೆಯವ್ರ ಮೂವಿ ನಾವು ಹೆಂಗೆ ಮಾಡಿದ್ರು ನಾವು ಮೆಚ್ಕೊಂಡೇ ಮೆಚ್ಕೋತೀವಿ, ಯಾಕಂದರೆ ಅದು ಫ್ಯಾನಿಸಮ್ ಸರ್, ಅವ್ರು ಹೆಂಗೆ ಮಾಡಿದ್ರು ನಾವು ಮೆಚ್ಕೊಂಡೇ ಮೆಚ್ಕೋತೀವಿ. ಆದರೆ ಈಗ ನಾವು ಮಾತಾಡೋದಲ್ಲ, ಬೇರೆಯವ್ರು ಬಂದು ಮಾತಾಡ್ಬೇಕು ಸರ್ ಮೂವಿ. ಆ್ಯಂಡ್ ಅದೇ ಡ್ಯಾನ್ಸ್ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಸರ್, ನಿಮಗೆ ಈಗ ಅದೇ ಸರ್ ಹೋಲಿಸ್ತಾ ಇದ್ದಾರೆ ಎಲ್ಲರೂ ಹಂಗೆ ಇದೆ. ನಮ್ಗೆ ಇವ್ರು ನೋಡ್ರೆ ಒಂದೇ ಸರ್, ಪವರು ಕಟ್ ಆಗಲ್ಲ, ಪವರಿಸಮೇ ಎಲ್ಲ, ಅಷ್ಟೇ ಸರ್. ಓವರಾಲ್ ಸಿನಿಮಾ ಬಗ್ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಸಿನಿಮಾ ಸರ್? ನಾನು ಅಭಿಮಾನಿಯಾಗಿ 100 ಕೊಟ್ಬಿಡ್ತೀನಿ ಸರ್, ಆದರೆ ನಾನು ಮಾತಾಡೋದಲ್ಲ ಸರ್, ಹೇಳ್ತಿಲ್ವಾ ಬೇರೆಯವ್ರು ಬಂದು ಮಾತಾಡ್ಬೇಕು ಸರ್, ಅವ್ರುಗಳು ಮಾತಾಡಬೇಕು, ಹೇಳಿಲ್ವಾ ಸರ್ ಟೀಕೆ ಮಾಡೋರ್ಗೆಲ್ಲ ಟೀಗು ಕಾಸು ಇರಲ್ಲ, ಏನು ಮಾಡೋಕ್ಕಲ್ಲ ಸರ್. ನಮ್ದು ಮಾಮೂಲಿ